ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಭಗತ್ ಕ್ರಾಂತಿ ಸೇನೆಯಿಂದ ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಯಿತು. ಜೊತೆಗೆ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದ್ದ ವೀರ ಯೋಧರಿಗೆ ಗೌರವ ಅರ್ಪಿಸಲಾಯಿತು. ಅದು 1999 ಇಸವಿ, ಕಾರ್ಗಿಲ್ನಲ್ಲಿ ಯುದ್ದದ ಸದ್ದು. 60 ದಿನಗಳ ಕಾಲದ ನಡುವೆ ಯುದ್ದದಲ್ಲಿ ಪಾಕಿಸ್ತಾನವನ್ನ ಭಾರತ ಬಗ್ಗುಬಡಿದಿತ್ತು. ಸಾವಿರಾರು ಸೈನಿಕರು ಯುದ್ದದಲ್ಲಿ ಹೋರಾಡಿ ಪಾಕಿಸ್ತಾನಕ್ಕೆ ಸೋಲಿನ ರುಚಿ ತೋರಿಸಿದ್ದರು. ಆ ಮೂಲಕ ಭಾರತದ ವಿಜಯ ಪತಾಕೆ ಹಾರಿಸಿತು. 100 ಸೈನಿಕರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಆ ಮೂಲಕ ದೇಶದ ಹೆಮ್ಮೆಯ ವೀರಪುತ್ರರೆನಿಸಿದ್ರು. ಹೀಗೆ ಕಾರ್ಗಿಲ್ ಯುದ್ದ ಗೆದ್ದ ದಿನವನ್ನ ಕಾರ್ಗಿಲ್ ವಿಜಯ್ ದಿವಸ್ ಆಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಕಾರ್ಗಿಲ್ನಲ್ಲಿ ದೇಶ ಗೆದ್ದ ಸಂಭ್ರಮ ಹಾಗೂ ದೇಶಕ್ಕಾಗಿ ಮಡಿದ ಯೋಧನ ಸ್ಮರಣೆ ಕಾರ್ಯಕ್ರಮ ನಿರಂತರವಾಗಿ ಸಾಗಿದೆ. ಅದೇ ರೀತಿ ತುಮಕೂರಿನಲ್ಲೂ ಭಗತ್ ಕ್ರಾಂತಿ ಸೇನೆಯಿಂದ ಬಿಜಿಎಸ್ ವೃತ್ತದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಯಿತು. ಹುತಾತ್ಮ ವೀರ ಯೋಧರಿಗೆ ಗೌರವ ಸಮರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಿವೃತ್ತ ಯೋಧ ಮುದ್ಲಿಂಗೇಶ್ ಮಾತನಾಡಿ, ಭಾರತಕ್ಕಾಗಿ ಸೇವೆ ಸಲ್ಲಿಸೋದು ನನ್ನ ಕರ್ತವ್ಯ, ಅದರಲ್ಲೂ ಯೋಧನಾಗಿ ಭಾರತ ಮಾತೆಯ ಸೇವೆ ಸಲ್ಲಿಸಿದ್ದು, ಗಡಿಯಲ್ಲಿ ದೇಶದ ರಕ್ಷಣೆಗೆ ನಿಂತಿದ್ದು ನನ್ನ ಪಾಲಿಗೆ ಹೆಮ್ಮೆಯೇ ಸರಿ. ಜನ್ಮ ನೀಡಿದ ತಾಯ್ನೆಲಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು ಎಂದರು. ಯುವಕರು ದೇಶಾಭಿಮಾನ ಮೂಡಿಸಿಕೊಂಡು ದೇಶ ಸೇವೆ ಮಾಡಲು ಮುಂದಾಗಬೇಕು. ದೇಶಕ್ಕಾಗಿ ಮಹಾತ್ಮರು ವೀರ ಯೋಧರು ಸೇವೆ ಸಲ್ಲಿಸಿದ್ದಾರೆ, ಜೊತೆಗೆ ಸಲ್ಲಿಸುತ್ತಿದ್ದಾರೆ. ಅವರು ನಮಗೆ ಸ್ಫೂರ್ತಿ, ಮಾರ್ಗದರ್ಶಕರಾಗಬೇಕು ಎಂದು ಹೇಳಿದರು. ರಾಜಸ್ಥಾನ ಮತ್ತೆ ಗುವಾಹಟಿ, ನಾಗಾಲ್ಯಾಂಡ್, ಈ ರೀತಿ ವರದೇಶವಾದಂತಹ ಶ್ರೀಲಂಕಾ, ಇಲ್ಲೆಲ್ಲ ಸೇವೆಗಳನ್ನು ಮುಗಿಸಿ ಕೊನೆಯ ಅಂತಿಮ ಘಟ್ಟವಾಗಿ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ನಾನು ಒಂದು ಈ ಎನ್ ಸಿ ಸಿ ಕ್ಯಾಡರ್ನಲ್ಲಿ ಉಸ್ತಾದ್ ಅಂದರೆ ಒಂದು ಪ್ರವಚನವನ್ನು ಮಾಡುತ್ತಂತಹ ಫೈರಿಂಗ್ ಪ್ರವಚನ ಮಾಡುವ ಉಸ್ತಾದ್ ಆಗಿದ್ದೆ ಇಲ್ಲಿ ಎನ್ ಸಿ ಸಿಲಿ. ಆ ದಿನ ನನಗೆ ರೀಕಾಲ್ ಮಾಡಿದ್ರು. ಸೊ ಕಾರ್ಗಿಲ್ ಯುದ್ಧ ಇದೆ, ಬರಬೇಕು ಅಂತಂದ್ಬಿಟ್ಟು. ಆದರೆ ನನ್ನ ಒಂದು ಏರಿಯಾ ಕೊಟ್ಟಿದ್ದು ರಾಜಸ್ಥಾನ, ಪಾಕಿಸ್ತಾನ್ ಬಾರ್ಡರಲ್ಲಿ ಹೋದ್ವಿ. ಆದರೆ ರಾಜಸ್ಥಾನಲ್ಲಿ ಯಾವುದೇ ತರಹದ ತೊಂದರೆಗಳು ಬರಲಿಲ್ಲ. ಸೊ ಅದನಂತರ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್, ಕರುಣಾರಾಧ್ಯ, ಪಿಎನ್ ರಾಮಯ್ಯ, ಚೇತನ್ ಹಾಗೂ ದೇಶಭಕ್ತ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಧುಗಿರಿ ತಾಲೂಕು ಪುಲಿಮಾಚಿ ಹಳ್ಳಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರು ಗ್ರಾಮ ವಾಸ್ತವ್ಯ ಹೂಡಿ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು. ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಆಂಧ್ರದ ಗಡಿಭಾಗದಲ್ಲಿರುವ ಪುಲಿಮಾಚಿ ಹಳ್ಳಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳೊಂದಿಗೆ ಗ್ರಾಮ ವಾಸ್ತವ್ಯ ನಡೆಸಿದರು. ಶಾಸಕರ ಗ್ರಾಮ ವಾಸ್ತವ್ಯದ ಕಾರಣ ಪುಲಿಮಾಚಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಣ್ಣ ಬಣ್ಣ ಬಳಿದು ಹಾಗೂ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ಶಾಸಕ ಕೆಎನ್ ರಾಜಣ್ಣ ಅವರೊಂದಿಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿಜೆ ರಾಜಣ್ಣ, ಕೆಂಚುಮಾರಯ್ಯ, ಮಂಜುಳಾ ಆದಿನಾರಾಯಣ ರೆಡ್ಡಿ, ಚೌಡುಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ದೇನಾ ನಾಯಕ್, ಉಪವಿಭಾಗಾಧಿಕಾರಿ ವೆಂಕಟೇಶಯ್ಯ, ತಹಸೀಲ್ದಾರ್ ಶ್ರೀನಿವಾಸ್ ಅವರು ಅಧಿಕಾರಿಗಳೊಂದಿಗೆ ವಾಸ್ತವ್ಯ ಹೂಡಿದರು. ಈ ಸಂದರ್ಭದಲ್ಲಿ ಶಾಸಕರು ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಿದರು. ಕೆಲ ಅರ್ಜಿಗಳನ್ನು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಇತ್ಯರ್ಥಗೊಳಿಸಿದರು. ಪಿಂಚಣಿ, ವೃದ್ಧಾಪ್ಯ ವೇತನ, ಪಡಿತರ ಚೀಟಿಗಳನ್ನು ಫಲಾನುಭವಿಗಳಿಗೆ ಆದೇಶಪತಿ ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಇನ್ನು ಮುಂದೆ ಪ್ರತಿ ಹೋಬಳಿಯಲ್ಲೂ ಗ್ರಾಮ ವಾಸ್ತವ್ಯ ಮಾಡುವುದಾಗಿ ತಿಳಿಸಿ ಸರ್ಕಾರಗಳ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲು ಇದೊಂದು ಉತ್ತಮ ಅವಕಾಶ ಎಂದರು. ಉಪವಿಭಾಗಾಧಿಕಾರಿ ವೆಂಕಟೇಶಯ್ಯ ಮಾತನಾಡಿ, ಗ್ರಾಮಗಳ ಸ್ವಚ್ಛತೆಯ ದೃಷ್ಟಿಯಿಂದ ತಿಂಗಳಿಗೊಮ್ಮೆಯಾದರೂ ಗ್ರಾಮ ವಾಸ್ತವ್ಯ ನಡೆಸುವುದು ಅವಶ್ಯಕತೆ ಇದೆ ಎಂದರು. ಈಗೆಲ್ಲ ನಾವೆಲ್ಲ ಭಾಷಣ ಮಾಡ್ತಾನೆ ಇದ್ದೀವಿ, 4 ಬರಗಾಲದಲ್ಲೇ ಬರ್ತಾ ಇದ್ದೀವಿ. ಯಾರು ಯಾರಾದ್ರೂ ಇದ್ದಿದ್ದವರು ನಮ್ಮ ಭೂಮಿನಲ್ಲಿ ನಾವು ಒಂದು 10 ಕಡಲೆಕಾಯಿ ಬೆಳೆದಿದ್ದೀವಿ ಅಂತನೋ, ಒಂದು 10 ರಾಗಿ ಬೆಳೆದಿದ್ದೀವಿ ಅಂತವೋ, ಒಂದು 10 ಜೋಳ ಬೆಳೆದಿದ್ದೀವಿ ಅಂತವೋ, ಒಂದು 10 ಭತ್ತ ಬೆಳೆದಿದ್ದೀವಿ ಅಂತ ಯಾರು ಹೇಳಿ ನೋಡ? ಯಾರು ಬೆಳೆದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಬರಗಾಲ ಬಂದಿರೋದು. ಬರಗಾಲ ಬಂದಾದ್ಮೇಲೆ ಇವತ್ತು ಯಾರಾದರೂ ಕೂಡ ಇವತ್ತು ಹಸುವಿನಿಂದ ಬಳಲ್ತಾ ಇದ್ದಾರೆ ಹೇಳಿ ನೋಡೋಣ. ಈ ವೇಳೆ ಶಾರದಾ ಕೆಎನ್ ರಾಜಣ್ಣ ಅವರು 6 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು.
ತುಮಕೂರು ತಾಲೂಕು ಮಲ್ಲಸಂದ್ರ ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅನು ಸಿದ್ದಲಿಂಗಪ್ಪ ಆಡಳಿತ ವೈಖರಿ ವಿರುದ್ದ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ದಲಿತರೆಂಬ ಕಾರಣಕ್ಕೆ ತಮ್ಮನ್ನ ಪ್ರತ್ಯೇಕವಾಗಿ ಕೂಡಿಸಿ ಅವಮಾನ ಮಾಡುತ್ತಿದ್ದಾರೆಂದು ಆರೋಪಿಸಿ ಮಲ್ಲಸಂದ್ರ ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅನುಸಿದ್ದ ಲಿಂಗಪ್ಪ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕುಳಿತು ಪ್ರತಿಭಟಿಸಿದರು. ತಮ್ಮನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಒಂದೂವರೆ ತಿಂಗಳು ಕಳೆದರೂ ತಮಗೆ ಯಾವುದೇ ಪ್ರತ್ಯೇಕ ಕೊಠಡಿಯಿಲ್ಲ. ಕುರ್ಚಿ ಟೇಬಲ್ ನೀಡದೆ ಪಿಡಿಒ ಮಂಜುನಾಥ್ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಅನುಸಿದ್ದಪ್ಪ ಆರೋಪಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನ ಗಿರೀಶ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆದಿತ್ತು. ಈ ಸಭೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅನು ಸಿದ್ದಲಿಂಗಪ್ಪ ಬಹಿಷ್ಕಾರ ಹಾಕಿ ಕಚೇರಿ ಮುಂದೆಯೇ ಏಕಾಏಕಿ ಧರಣಿ ನಡೆಸಿದರು. ಧರಣಿ ಬೆಂಬಲಿಸಿ ಹಲವು ಸದಸ್ಯರು ಪಿಡಿಒ ಮಂಜುನಾಥ್ ಧೋರಣೆ ಖಂಡಿಸಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಒಂದೂವರೆ ತಿಂಗಳಾದರೂ ಅವರಿಗೆ ಯಾವುದೇ ಸೌಲಭ್ಯ ನೀಡದೆ ನಿರ್ಲಕ್ಷಿಸಿದ್ದು ನಿಮ್ಮ ಬೇಜವಾಬ್ದಾರಿಯೇ ಕಾರಣವೆಂದು ಪಿಡಿಒಗೆ ಸದಸ್ಯರು ತರಾಟೆಗೆ ತೆಗೆದುಕೊಂಡರು. ಆಚೆಗಡೆ ಏನಕ್ಕೆ ಕುಂತಿರೋದು? ಆಚೆಗೆ ಸರ್, ನಾವು ದಲಿತರು ಅಂತ ಸರಿ ಸಮಾನಾಗಿ ಕುಕ್ಕೊಳಗಿಲ್ವಂತೆ ಅಧ್ಯಕ್ಷರು ಪಿಡಿಒ ತರ ಹೇಳಿದ್ದಾರೆ. ನಾವು ಇಲ್ಲೇ ದಲಿತರು ಅಂತ ಏನು ಸಹಕಾರ ಮಾಡಿಲ್ಲ. ನಾವು ಬಿಜೆಪಿ ಸದಸ್ಯರು ಮೆಂಬರ್ ಆಗಿ ಅಲ್ಲಿರುವ ಇದು ಉಪಾಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ ದಲಿತರೇ, ಅವರು ಹೆಂಡವಾಗಿರೋದು, ಅವರು ಸತ್ಯ ಆ ಥರ ಮಾಡಿಲ್ಲ, ಇಲ್ಲಿ ಹಂಗೆ ಮಾಡ್ತಾರೆ. ಪಿಡಿಒ ಮಂಜುನಾಥ್ ಅವರನ್ನ ಸಸ್ಪೆಂಡ್ ಮಾಡಬೇಕೆಂದು ಅನು ಸಿದ್ದಲಿಂಗಪ್ಪ ಅವರ ಬೆಂಬಲಿಗರು ಆಗ್ರಹಿಸಿದರು. ಸಭೆಗೆ ಬಹಿಷ್ಕಾರ ಹಾಕಿದ್ದ ಅನು ಅವರನ್ನ ಸಭೆಗೆ ಬರುವಂತೆ ಉಪಾಧ್ಯಕ್ಷರಾದಿಯಾಗಿ ಹಲವಾರು ಸದಸ್ಯರು ಮನವೊಲಿಸುವಲ್ಲಿ ಪ್ರಯತ್ನಿಸಿದರು. ಈಗಿನ ಶಿಕ್ಷಣ ಕೋರ್ಸ್ಗಳ ಬೆಲೆ ತರಕಾರಿ ಬೆಲೆಯಂತೆ ಏರುಪೇರಾಗುತ್ತಿದೆ. ಶಿಕ್ಷಣ ಪದ್ಧತಿಯ ಮೂಲ ಸ್ವರೂಪವೇ ಬದಲಾಗಿದೆ ಎಂದು ಚಿಂತಕ ಸಿ ಯತಿರಾಜ್ ವಿಷಾದ ವ್ಯಕ್ತಪಡಿಸಿದರು. ಶಾಲಾ ಕಾಲೇಜುಗಳ ಸ್ವರೂಪ ಬದಲಾಗಿ ಟ್ಯುಟೋರಿಯಲ್ ಸಂಸ್ಕೃತಿ ಬೆಳೆಯುತ್ತಿದೆ. 6 ತಿಂಗಳು 3 ತಿಂಗಳ ಕೋರ್ಸ್ಗಳು ಹೆಚ್ಚುತ್ತಿವೆ. ತರಕಾರಿಗಳ ಬೆಲೆಯಂತೆ ಶಿಕ್ಷಣ ಕೋರ್ಸ್ಗಳ ಬೆಲೆಯಲ್ಲಿ ಏರುಪೇರಾಗುತ್ತಿದೆ ಎಂದು ಪ್ರಗತಿಪರ ಚಿಂತಕ ಸಿ ಯತಿರಾಜ್ ಈಗಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಐಕ್ಯ ಭಾರತದ ಉಳಿವಿಗಾಗಿ ಭಾರತೀಯರ ಹೊಸ ಭವಿಷ್ಯಕ್ಕಾಗಿ ವಿದ್ಯಾರ್ಥಿ ಯುವಜನರ ರಾಷ್ಟೀಯ ಜಾಥಾ ತುಮಕೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಈಗ ಆದರ್ಶ ಇಲ್ಲ, ಹೆಚ್ಚು ವೇತನ ಸಿಗುವ ಕೋರ್ಸ್ಗಳಿಗಷ್ಟೇ ಗಮನ ನೀಡುವ ಪರಿಸ್ಥಿತಿ ಇದೆ. ಮೂಲ ಶಿಕ್ಷಣ ವ್ಯವಸ್ಥೆ ಇಲ್ಲವಾಗಿದೆ. ಕೋರ್ಸ್ಗಳ ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಆಸಕ್ತಿ ವಹಿಸಲಾಗುತ್ತಿದೆ. ಕೋರ್ಸ್ಗಳ ಬೆಲೆ ತರಕಾರಿ ಬೆಲೆಗಳಂತೆ ಏರುಪೇರಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ನಮ್ಮ ಯೋಜನಾ ಆಯೋಗ ವಜಾ ಮಾಡಿ ಆ ಜಾಗಕ್ಕೆ ಕಾರ್ಪೊರೇಟರ್ ಸಂಸ್ಥೆಗಳ ಪರವಾದ ನೀತಿ ರೂಪಿಸುವುದೇ ನೀತಿ ಸಂಸ್ಥೆಗಳ ಕೆಲಸವಾಗಿದೆ ಎಂದು ಹೇಳಿದರು. ಶಾಲಾ ಕಾಲೇಜುಗಳ ಸ್ವರೂಪ ಬದಲಾಗ್ತಾ ಇದೆ. ಇವತ್ತು ಟ್ಯುಟೋರಿಯಲ್ ಕಡೆಗಳಿಗೆ ಹೋಗ್ತಾ ಇದೆ. ಏನು 2 ತಿಂಗಳಿಗೊಂದು ಕೋರ್ಸ್, 3 ತಿಂಗಳಿಗೊಂದು ಕೋರ್ಸ್, 6 ತಿಂಗಳಿಗೊಂದು ಕೋರ್ಸ್, 3 ತಿಂಗಳಿಗೊಂದು ಕೋರ್ಸ್, ಎಲ್ಲವೂ ಕೂಡ ಬಾಲಿನ ಇದು ಮಾಡ್ತೀವಿ. ಭಾಷೆಗಳನ್ನ ಕಡೆಗಣಿಸಲಾಗ್ತಾ ಇದೆ. ಯಾರಿಗೂ ಭಾಷಾ ಕೌಶಲ್ಯಗಳೇ ಇಲ್ಲ. ನಮ್ಮ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಭಾಷಾ ಕೌಶಲ್ಯ ಇಲ್ಲ. ಆ ರೀತಿಯಾದಂತಹ ಒಂದು ಕೆಟ್ಟ ಶೈಕ್ಷಣಿಕ ಪರಿಸ್ಥಿತಿ ಒಳಗಡೆ ನಾವಿದ್ದೇವೆ. ಇದು ಅತಿ ಹೆಚ್ಚು ನಿರುದ್ಯೋಗವನ್ನು ಪೋಷಿಸ್ತಾ ಇದೆ. ಮುಖಂಡರಾದ ಎಸ್ ಶಿವಣ್ಣ, ಗಿರೀಶ್, ಅಕ್ಕಮ್ಮ ಶಿವಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಮೊದಲ ಹಂತದಲ್ಲೇ ಜಿಲ್ಲೆಗೆ ಹೇಮಾವತಿ ನೀರು ಹರಿಸಲು ಸಲಹಾ ಸಮಿತಿ ಸಭೆಯಲ್ಲಿ ಒತ್ತಾಯಿಸಲಾಗುವುದು ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ತುಮಕೂರು ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೀವ್ರ ಬರ ಇರುವ ಕಾರಣ ಮೊದಲ ಹಂತದಲ್ಲೇ ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವಂತೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಒತ್ತಾಯಿಸಲಾಗುವುದು ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ಶಾಸಕರು ಹೇಮಾವತಿ ಹಾಗೂ ನಗರಪಾಲಿಕೆ ಎಂಜಿನಿಯರ್ಗಳ ಸಭೆ ನಡೆಸಿ ಹೇಮಾವತಿ ಜಲಾಶಯದ ನೀರಿನ ಲಭ್ಯತೆ ಹಾಗೂ ನೀರು ಹರಿಸುವ ಮೊದಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿದರು. ಜಲಾಶಯದಲ್ಲಿ ಹಾಲಿ 14.84 TMC ನೀರು ಸಂಗ್ರಹವಾಗಿದೆ. ಇದರಲ್ಲಿ ಸುಮಾರು 10 TMC ನೀರನ್ನು ಪಡೆಯಬಹುದು. ಜೊತೆಗೆ ಜಲಾಶಯಕ್ಕೆ 584 ಕ್ಯೂಸೆಕ್ಸ್ ನೀರು ಹರಿದು ಬರುತ್ತದೆ. ಆಗಸ್ಟ್ ಮೊದಲ ವಾರದಲ್ಲೇ ನೀರಾವರಿ ಸಲಹಾ ಸಮಿತಿ ನಡೆಯಲಿದೆ. ಈ ವೇಳೆಗೆ ಹೇಮಾವತಿ ಡ್ಯಾಮಿನಲ್ಲಿ 14 TMC ನೀರು ಸಂಗ್ರಹ ಆಗುವ ಕಾರಣ ಮೊದಲ ಹಂತದಲ್ಲೇ ಜಿಲ್ಲೆಗೆ ಹೇಮಾವತಿ ನೀರನ್ನು ಕುಡಿಯುವ ಸಲುವಾಗಿ ಹರಿಸುವಂತೆ ಸಭೆಯಲ್ಲಿ ಒತ್ತಾಯಿಸಲಾಗುವುದು ಎಂದರು. ಈ ಬಗ್ಗೆ ಜಿಲ್ಲಾ ಸಚಿವರು ಹಾಗೂ ಜಿಲ್ಲೆಯ ಶಾಸಕರೊಂದಿಗೆ ತಾವು ಚರ್ಚಿಸಿದ್ದು ಅಧಿಕಾರಿಗಳ ನೇತೃತ್ವದಲ್ಲಿ ಶಾಸಕರ ಮತ್ತೊಂದು ಸಭೆ ನಡೆಸಿ ಅಂಕಿಅಂಶ ಪಡೆಯುವುದಾಗಿ ಹೇಳಿದರು.
15 ದಿನಗಳಲ್ಲಿ ಹೇಮಾವತಿ ನೀರು ಹರಿಸುವ ಪ್ರಯತ್ನ ಮಾಡಲಿದ್ದು, ನಾಗರಿಕರು ಅಲ್ಲಿಯವರೆಗೆ ಸರಬರಾಜು ಮಾಡುವ ಕೊಳವೆಬಾವಿ ನೀರನ್ನ ಹಿತಮಿತವಾಗಿ ಬಳಸುವಂತೆ ಡಾ ರಫೀಕ್ ಅಹಮದ್ ಕೋರಿದರು. ಅಲ್ಲಿತನಕ ತಾವು ದಯವಿಟ್ಟು ನಮಗೆ ಸಹಕಾರ ಮಾಡಿ. ಈ ಸಲ ಎಲ್ಲ ನಾವು ನಮ್ಮ ಮೇಯರು, ಉಪಮೇಯರ್, ಡೆಪ್ಟಿ ಮೇಯರ್ ಅವರು, ಅಧಿಕಾರಿಗಳೆಲ್ಲ ಎಲ್ಲರೂ ಒಂದು ನಿರ್ಣಯ ತಗೊಂಡು ನಾವೇ ಖುದ್ದಾಗಿ ಜವಾಬ್ದಾರಿ ತಗೊಂಡು ನಗರಕ್ಕೆ ನೀರು ಸರಬರಾಜು ಮಾಡುವಂತಹ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮುಖಾಂತರ ನಾನು ತುಮಕೂರು ನಗರದ ನಾಗರಿಕರಿಗೆ ಮನವಿ ಮಾಡ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹೋದ ವರ್ಷ ನಮಗೆ ನೀರಿಲ್ಲರೂ ಕೂಡ ನಾವು ಜೂನ್ ತನಕ ನಾವು ಮ್ಯಾನೇಜ್ ಮಾಡ್ಕೊಂಡಿದ್ವಿ. ಹಾಗಾಗಿ ಈ ವರ್ಷ ಕೂಡ ನಾವು ಒಂದು ಪ್ಲಾನ್ ಮಾಡಿಕೊಂಡು ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಒಂದು ಯೋಜನೆಯನ್ನು ನಾವು ತಯಾರು ಮಾಡಿಬಿಟ್ಟು ಅವ್ರಿಗೆ ನೀರು ಹಾಕ್ತೀವಿ ಅಂತ ಉತ್ತಮ ಮುಖಾಂತರ ನಮ್ಮ ನಗರದ ನಾಗರಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಮೇಯರ್ ರವಿಕುಮಾರ್, ಉಪಮೇಯರ್ ಫರ್ಜಾನಾ ಖಾನಂ, ಆಯುಕ್ತ ಮಂಜುನಾಥ್ ಸ್ವಾಮಿ, ಹೇಮಾವತಿ ಮುಖ್ಯ ಇಂಜಿನಿಯರ್ ಶಿವಕುಮಾರ್, ಇಂಜಿನಿಯರ್ಗಳಾದ ಶ್ರೀನಿವಾಸ್, ಜೆಪಿ ಆತ್ಮ, ವಸಂತ್, ಈರಣ್ಣ, ಶಿವಸ್ವಾಮಿ ಸಭೆಯಲ್ಲಿದ್ದರು. ವಿಜ್ಞಾನ ತಂತ್ರಜ್ಞಾನ ಶಕ್ತಿಯನ್ನ ಬದುಕಿಗೆ ಪೂರಕವಾಗಿ ಬಳಸಿಕೊಳ್ಳುವಂತೆ ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಹೇಳಿದರು. ಆಧುನಿಕತೆಯ ಸೋಗಿನಲ್ಲಿ ಹೋಗುತ್ತಿರುವ ಜನಮಾನಸಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ದಿಕ್ಕು ತಪ್ಪಿಸುತ್ತದೆ ಎನ್ನುವುದು ತಪ್ಪು ಅಭಿಪ್ರಾಯ ಎಂದು ಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಮಾವಿನಹಳ್ಳಿಯಲ್ಲಿ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಮಾತನಾಡಿ, ಆಧುನಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನವನ್ನು ಬಳಸಿಕೊಳ್ಳಬೇಕಾದರೆ ನಮ್ಮ ಬದುಕಿನ ಹಿಂದೆ ಇರುವ ಪರಮಾತ್ಮನ ಶಕ್ತಿಯನ್ನು ಅರಿಯಬೇಕು ಎಂದು ಹೇಳಿದರು. ಶಾಲೆಗಳಲ್ಲಿ ಕರೆದುಕೊಂಡು ಹೋಗುತ್ತಿದ್ದ ಪ್ರವಾಸ ಹಾಗೂ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಯ ಬದುಕನ್ನು ಹಸನಾಗಿಸುತ್ತದೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಲಿತ ನಾವುಗಳು ಆಂಗ್ಲ ಮಾಧ್ಯಮದಲ್ಲಿ ಕಲಿಯುತ್ತಿದ್ದ ಶ್ರೀಮಂತರ ಮಕ್ಕಳನ್ನು ನೋಡಿ ಹೆಚ್ಚು ಕಲಿತೆವು. ಪ್ರತಿಯೊಂದು ಜಾತಿ ಧರ್ಮದ ಮಕ್ಕಳಿಗೂ ಆದಿಚುಂಚನಗಿರಿ ಮಠ ಶಿಕ್ಷಣ ನೀಡುವ ದಾರಿದೀಪವಾಗಿದೆ ಎಂದರು. ಯಾವುದೋ ರೀತಿಯಲ್ಲಿ ಇದ್ದಂತಹದ್ದು ಇವತ್ತು ಬಂದು ನೋಡಿದ್ದೆ ಆದ್ರೆ ಸುಂದರವಾಗಿರ್ತಕ್ಕಂತ ಸೋಪಾನಗಳನ್ನು ನಿರ್ಮಾಣ ಮಾಡಿದರೆ, ಉತ್ತಮವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿದರೆ, ಆ ನಂತರದಲ್ಲಿ ಶಿಖರವು ಕೂಡ ತುಂಬಾ ಚೆನ್ನಾಗಿದೆ. ಆಧುನಿಕತೆಯ ಸೋಗಿನಲ್ಲಿ ಹೋಗ್ತಾ ಇರತಕ್ಕಂಥ ಜನಮಾನಸಕ್ಕೆ ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರಿ ತಪ್ಪಿಸುತ್ತೆ ಅಂತ ತಿಳ್ಕೊಂಡು, ವಿಜ್ಞಾನ ತಂತ್ರಜ್ಞಾನ ವ್ಯಕ್ತಿಯ ಬದುಕಿನ ಹಸನ ಆಗಲಿಕ್ಕೆ ಸಾಮಾಜಿಕ ಆಧುನಿಕ ಬದುಕಿಗೆ ಬೇಕಾಗುತ್ತೆ. ಆದರೆ ಬೇರೆ ಇಲ್ಲದೇ ಇರತಕ್ಕಂಥ ಬೇರು ಅಂತಂದ್ರೆ ರೂಟ್, ಬೇರುಗಳು ಇಲ್ಲದಂತ ಮರ ಕೆಲಕಾಲ ನೋಡಲಿಕ್ಕೆ ಚಂದ ಕಂಡ್ರೂ ಕೂಡ ನೆಲದಾಳದಲ್ಲಿ ಒದಗಿ ಹೋಗಿ ಖನಿಜವನ್ನ ನೀರನ್ನ ಹೇರಿ ಈರಿ ಮೇಲೆ ಕಾಣ್ತಾ ಇರ್ತಕ್ಕಂಥ ಹೂವು ಸುಂದರವಾಗಿರಬೇಕಾದ್ರೆ, ಹಣ್ಣು ಬಿಡಬೇಕಾದ್ರೆ ಬೇರುಗಳು ಕಾರಣ. ಅದೇ ರೀತಿಯಲ್ಲಿ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೊಟ್ಟಿರ್ತಕ್ಕಂಥ ಸೌಲಭ್ಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತಂದ್ರೆ, ಅದು ಆನಂದವನ್ನ ಸದಾ ಕಾಲ ಕೊಡಬೇಕು ಅಂತಂದ್ರೆ, ನಮ್ಮ ಬದುಕು ಸದಾ ಕಾಲದಲ್ಲಿ ಕೂಡ ಎಲ್ಲದರ ಇರುವಿಕೆಯ ಹಿಂದೆ ಇರತಕ್ಕಂಥ ಪರಮಾತ್ಮನ ಶಕ್ತಿಯನ್ನು ಸದಾ ಕಾಲದಲ್ಲೂ ಕೂಡ ನೆನಪು ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕಾಗಿ ನಮ್ಮ ಹಿರಿಯರು ಇಂತಹ ದೇವಸ್ಥಾನದ ಒಂದು ಪರಂಪರೆಯನ್ನು ಕೊಟ್ಟು ಹೋಗಿದ್ದಾರೆ. ಇಂತಹದೊಂದು ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ಬಹಳ ಸಂತೋಷ ಆಗಿದೆ. ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ಹೇಮಾವತಿ ನೀರು ಬಂದರಷ್ಟೇ ಈ ಭಾಗದ ಕೆರೆಗಳು ನೀರು ಕಾಣಲಿವೆ, ಮಳೆ ಆಶ್ರಿತ ಕೆರೆಗಳು ಇಲ್ಲಿಲ್ಲ. ನೀರು ಬಂದಲ್ಲಿ ಸಾರ್ವಜನಿಕರು ನೀರು ಪೋಲು ಮಾಡದೆ ಸದ್ಬಳಕೆ ಮಾಡಿಕೊಳ್ಳಿ ಎಂದರು. ಇವತ್ತು ಮುಗಿದ ನಾವ್ಯಾರು ಬಂದೇ ಕಾರ್ಯ ಆಶೀರ್ವಾದದಿಂದ ಬೇಗ ಮಳೆ ಚಾಲನೆ ಆಗಬೇಕು. ನಮ್ಮ ಹೇಮಾವತಿ ಬಹುಶಃ ಎಂಟಿ ಟಿಎಂಸಿ ನೀರಿದೆ, ಜನ ಕಂಟೆಂಟ್ ಬಿಟ್ಟು ಹೋಗ್ತಾರೆ ಯಾವ ಬರ್ತಾರೆ ಹೇಮಾವತಿ ನೀರು ಅಂತ. ಅವರು ಸಹ ಬೇಗ ಇನ್ನೊಂದು 10 TMC ನೀರು ಬಂದ್ರೆ ಬೇಗ ನೀರು ಬಿಟ್ಟರೆ ಬಹುಶಃ ಸಣ್ಣ ಪುಟ್ಟ ಇದ್ದಾರೆ ಇವೆಲ್ಲ ತುಂಬಿಕೊಂಡ್ರೆ ಜನ ಒಂದ್ ವರ್ಷ ಬದುಕಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಬಹುಶಃ ರೈತ ಬಹಳ ತುಂಬಾ ಸಂಘರ್ಷಕ್ಕೆ ಸಿಕ್ಕಿದ್ದಾರೆ, ಮುಂದೂ ಸಿಗ್ತಾರೆ. ಭಗವಂತ ಕಾಪಾಡಬೇಕು. ಇವತ್ತು ನಮಗೆ ಬಹಳ ಖುಷಿ ಇದೆ, ಒಂದಿನ ಸ್ವಾಮೀಜಿಯವರ ದೇವರ ದರ್ಶನ, ಮತ್ತೊಂದು ಕಡೆ ಗುರುಗಳ ಆಶೀರ್ವಾದ, ಇವೆಲ್ಲ ಮಧ್ಯೆ ನಾವಿದ್ದೇವೆ. ನಿಜವಾಗಿ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭ ಹೇಳಿದ ಸ್ವಾಮೀಜಿಯವರು. ಇವತ್ತು ಬಹಳ ಉತ್ತಮವಾದಂತಹ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಬ್ದುಲ್ ಕಲಾಂ ಅವರ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮ ಓದೋದ್ರಿಂದ ಸಮಯವನ್ನ ನಾನು ಹೆಚ್ಚಿಗೆ ತರಬೇಕಲ್ಲ.
ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜ್, ಚುಂಚನಕಟ್ಟೆ ಮಠದ ಶಿವಾನಂದ ಸ್ವಾಮೀಜಿ, ದೊಡ್ಡಬಳ್ಳಾಪುರ ಶಾಸಕ ಟಿ ವೆಂಕಟರಮಣಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗಾಯತ್ರಿ ದೇವಿ, ಜಿಎಚ್ ಜಗನ್ನಾಥ್, ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರುಳಿಧರ ಹಾಲಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಮ್ಮ, ಮುಖಂಡರಾದ ಪಟೇಲ್ ಜಯರಾಮ್, ಜಿಎನ್ ಬೆಟ್ಟಸ್ವಾಮಿ, ಎಂಬಿ ಬಸವರಾಜು, ಗುಡ್ಡದ ರಂಗನಾಥ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ವಿ ಪುಟ್ಟಸ್ವಾಮಿ, ಕಾರ್ಯದರ್ಶಿ ಎಂಆರ್ ಶ್ರೀನಿವಾಸಯ್ಯ ಇದ್ದರು. ನೆಲಮಂಗಲ ಬಳಿ ಬಸವ ಪಟ್ಟಣದಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅರಸು ಮನೆತನದ ಯದುವೀರರು ದೇವಸ್ಥಾನವನ್ನು ಉದ್ಘಾಟಿಸಿದರು. ನೆಲಮಂಗಲ ತಾಲೂಕಿನ ಬಸವಾಪಟ್ಟಣ ಗ್ರಾಮದ ನೂತನ ಬಸವೇಶ್ವರ ಸ್ವಾಮಿ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೈಸೂರು ಸಂಸ್ಥಾನದ ರಾಜಕುಮಾರ ಯದುವೀರ ಒಡೆಯರ್ರವರನ್ನು ಬೆಳ್ಳಿರಥದಲ್ಲಿ ಕೂರಿಸಿ ಮೆರವಣಿಗೆಯಲ್ಲಿ ಸ್ವಾಗತಿಸಲಾಯಿತು. ಬಸವೇಶ್ವರ ದೇವಾಲಯವನ್ನು ಯದುವೀರ ಕೃಷ್ಣದತ್ತ ಒಡೆಯರ್ ಉದ್ಘಾಟಿಸಿ, ಇಂದಿನ ಕಲಿಯುಗದಲ್ಲಿ ಮಾನವನ ಮನಸ್ಸಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಯುದ್ಧ ನಡೆಯುತ್ತಿದೆ ಎಂದರು. ಒಳ್ಳೆಯದನ್ನು ರೂಢಿಸಿಕೊಳ್ಳಲು ದೇವಾಲಯಕ್ಕೆ ಆಗಮಿಸಬೇಕು. ಬೆಂಗಳೂರಿಗಿಂತ ಮೈಸೂರು ಪ್ರಶಾಂತ ವಾತಾವರಣ ಹೊಂದಿದೆ. ಅದೇ ರೀತಿ ಶಿವಗಂಗೆಯಲ್ಲೂ ಹಚ್ಚ ಹಸಿರು ಕಂಗೊಳಿಸುತ್ತದೆ ಎಂದು ಹೇಳಿದರು. ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ಇಂದಿನ ಪ್ರಜಾಪ್ರಭುತ್ವ ಕಾಲದಲ್ಲೂ ರಾಜರಿಗೆ ಮನ್ನಣೆ ಜೊತೆಗೆ ರಾಜಮನೆತನದ ಸೊಬಗನ್ನು ಉಳಿಸಿಕೊಂಡಿರುವ ಏಕೈಕ ಮನೆತನ ಮೈಸೂರು ರಾಜವಂಶ ಎಂದರು. ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ದೇವಾಲಯದ ನಿರ್ಮಾತೃ ಸುನಂದ ಗಿರೀಶ್, ಹಲವಾರು ಹರಗುರು ಚರಮೂರ್ತಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಡೆಂಗ್ಯೂ ಚಿಕನ್ ಗುನ್ಯಾ ವಿರುದ್ಧ ಜನಜಾಗೃತಿ ಮೂಡಿಸಲು ತುಮಕೂರಿನಲ್ಲಿ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ಪ್ರಚಾರ ಮಾಡಲಾಯಿತು. ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ಜ್ವರ ಹರಡುವುದನ್ನು ತಡೆಯಲು ಜನರಲ್ಲಿ ಅರಿವು ಮೂಡಿಸಲು ಆರೋಗ್ಯ ಇಲಾಖೆ, ನಗರಪಾಲಿಕೆ ಹಾಗೂ ವಿವಿಧ ಇಲಾಖೆಗಳು ತುಮಕೂರಿನಲ್ಲಿ ಜಾಗೃತಿ ಜಾಥಾ ನಡೆಸಿತು. ಜಾನಪದ ಕಲಾ ತಂಡಗಳು ಪ್ರದರ್ಶನ ನೀಡಿ ಡೆಂಗ್ಯೂ ಚಿಕನ್ ಗುನ್ಯಾ ರೋಗಗಳ ವಿರುದ್ಧ ಪ್ರಚಾರ ಮಾಡಿತು. ವೀರಗಾಸೆ ತಂಡದ ಕಲಾವಿದರು ಕಲಾ ಪ್ರದರ್ಶನದ ನಡುವೆ ರೋಗಗಳ ಹರಡುವಿಕೆ, ಅವುಗಳ ನಿಯಂತ್ರಣ, ಜ್ವರಬಾಧಿತರು ಅನುಸರಿಸಬೇಕಾದ ಚಿಕಿತ್ಸಾ ಕ್ರಮಗಳ ಬಗ್ಗೆ ತಂಡದ ಕಲಾವಿದರು ಜನರನ್ನು ಆಕರ್ಷಿಸಿ ಪ್ರಚಾರ ಮಾಡಿದರು. ನಿಂತ ನೀರನ್ನು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಿಂದ ಡೆಂಗ್ಯೂ ವಿರೋಧಿ ಮಾಸಾಚರಣೆಯ ಜಾಗೃತಿ ಆರಂಭಗೊಂಡಿತು. ವಿವಿಧ ಕಾಲೇಜು ವಿದ್ಯಾರ್ಥಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿ ಜಾಥಾದಲ್ಲಿ ಪಾಲ್ಗೊಂಡು ಡೆಂಗ್ಯೂ ಚಿಕನ್ ಗುನ್ಯಾ ವಿರುದ್ಧ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಕರಪತ್ರ ವಿತರಿಸಿ ಪ್ರಚಾರ ಮಾಡಿದರು. ಡೆಂಗ್ಯೂ ಜ್ವರ ಸೋಂಕು ಹೊಂದಿದ ಇಂಡೀಸ್ ಸೊಳ್ಳೆ ಕಚ್ಚುವುದರಿಂದ ಉಂಟಾಗುತ್ತದೆ. ಈ ಸೊಳ್ಳೆಗಳು ಸಂಗ್ರಹಿಸಿದ ನಿಂತ ನೀರಿನಲ್ಲಿ ಹಗಲು ಹೊತ್ತಿನಲ್ಲಿ ಆರೋಗ್ಯವಂತರನ್ನ ಕಚ್ಚಿ ರೋಗ ಹರಡಲು ಕಾರಣವಾಗುತ್ತವೆ. ಸೊಳ್ಳೆ ನಿಯಂತ್ರಣದಿಂದ ರೋಗ ನಿಯಂತ್ರಣ ಸಾಧ್ಯ. ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಸೊಳ್ಳೆಗಳ ಉತ್ಪತ್ತಿ ತಡೆಯಿರಿ ಎಂದು ಜನರಲ್ಲಿ ಅರಿವು ಮೂಡಿಸಿದರು. ತುಮಕೂರಿನಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕಟ್ಟಡ ಕಾರ್ಮಿಕರು ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕಟ್ಟಡ ಕಾರ್ಮಿಕರು ಜೀವನ ಭದ್ರತೆ ಇಲ್ಲದೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸರ್ಕಾರ ಮಾತ್ರ ಯಾವುದೇ ಸೌಲಭ್ಯ ಕಲ್ಪಿಸುತ್ತಿಲ್ಲ. ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಸಬೇಕು ಎಂದು ಕಟ್ಟಡ ಕಾರ್ಮಿಕರ ಫೆಡರೇಷನ್ ಜಿಲ್ಲಾಧ್ಯಕ್ಷ ಬಿ ಉಮೇಶ್ ಒತ್ತಾಯಿಸಿದರು. ತುಮಕೂರಿನಲ್ಲಿ ಕಾರ್ಮಿಕರು ಶಾಸಕರ ಕಚೇರಿ ಮುತ್ತಿಗೆ ಪ್ರತಿಭಟನೆ ನಡೆಸಿ ಸೌಲಭ್ಯಕ್ಕಾಗಿ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಉಮೇಶ್, ಕಟ್ಟಡ ಕಾರ್ಮಿಕರನ್ನ ಸರ್ಕಾರ ನಿರಂತರವಾಗಿ ಶೋಷಣೆ ಮಾಡುತ್ತಲೇ ಬಂದಿದೆ. ಮುಖ್ಯಮಂತ್ರಿಗಳು ಕಟ್ಟಡ ಕಾರ್ಮಿಕರಿಗೆ ಘೋಷಿಸಿದ ಭವಿಷ್ಯ ನಿಧಿಯು ದಕ್ಕದಾಗಿದೆ. ಆರೋಗ್ಯ ಸೇವೆ ಸೇರಿದಂತೆ ಹಲವು ಸೌಲಭ್ಯಗಳು ಮರೀಚಿಕೆ ಎಂಬಂತಾಗಿದೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನ ನೋಂದಾಯಿಸಲು ತೀರ್ಮಾನಿಸಿದೆ. ಆದರೆ ಈವರೆಗೂ ಯಾವುದೇ ಸೌಲಭ್ಯ ಮಾತ್ರ ಸಿಕ್ಕಿಲ್ಲ ಎಂದರು. ಕಾರ್ಮಿಕರು ನಾನಾ ಸಂಕಷ್ಟಗಳ ನಡುವೆಯೇ ಕೆಲಸ ಮಾಡುತ್ತಿದ್ದಾರೆ. ಮಾಲೀಕರ ದಬ್ಬಾಳಿಕೆ, ಕನಿಷ್ಠ ಕೂಲಿ ಇಲ್ಲದೆ ದುಡಿಯುವಂತಾಗಿದೆ. ಸರ್ಕಾರ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ದೇಶ ಕಟ್ಟುತ್ತಿರುವ ಕಾರ್ಮಿಕರ ಬದುಕು ಅತಂತ್ರವಾಗಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುತ್ತಿಲ್ಲ. ಆರೋಗ್ಯ ಕೆಟ್ಟರೆ ಆಸ್ಪತ್ರೆಗೆ ತೋರಿಸಲು ಸಾಧ್ಯವಾಗದ ಸ್ಥಿತಿ ಇದೆ. ಇದೆಲ್ಲವನ್ನು ಮನಗೊಂಡು ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ನೀವು ಕಲ್ಯಾಣ ಮಂಟಪ ಕಟ್ಟಕ್ಕೋದನ್ನ ವಿರೋಧಿಸಿ ಇಳಿದೀವಿ. ಈಗಾಗಲೇ 2,000 ಕೋಟಿ ದುಡ್ಡನ್ನ ಹೆಂಗೆ ಮುಂಡಾಯಿಸಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಯೋಜನೆ ಮಾಡಿದೆ. ಅದ್ರ ವಿರುದ್ಧ ನಾವು ಇವತ್ತು ನಿಂತಿರೋದು. ನಾವು ಒತ್ತಾಯ ಮಾಡ್ತಾ ಇರೋಂತದೇನಂದ್ರೆ, ಸುಪ್ರೀಂ ಕೋರ್ಟ್ ಹೇಳಿರೋ ಅಂತ ರೀತಿನಲ್ಲಿ ಕಾರ್ಮಿಕರಿಗೆ ಮಾಸಿಕ ಪಿಂಚಣಿ 3,000 ಕೊಡಿ. ನಮಗೆ ನಾವು ದೈಹಿಕ ಶ್ರಮ ಜಾಸ್ತಿ ಹಾಕಂತರು, ಮೆಂಟಲ್ ಶ್ರಮ ಹಾಕಂತರಿಗೆ ನೀವು ಸಂಬಳ ಜಾಸ್ತಿ ಕೊಡ್ತೀರಾ?
ದೈಹಿಕವಾಗಿ ಮಾನಸಿಕವಾಗಿ ಬಿಸಿಲು ಮಳೆ ಲೆಕ್ಕಸ್ಥಲೆ ದುಡಿಯುವಂತ ಜನಕ್ಕೆ ನಾವು ಗಳಿಸಿರೋ ದುಡ್ಡನ್ನ 3,000 ರೂಪಾಯಿ ಪಿಂಚಣಿ ಕೊಡಬೇಕು ಅಂತ ಒತ್ತಾಯ. ಎರಡನೇದೇನು ಅಂತಂದ್ರೆ, ಯಾವುದೇ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ತಯಾರಿಲ್ಲ. ಇದರಲ್ಲಿ ಲಾಭ ಏನ್ ಬರುತ್ತೆ, ನನಗೆ ಲಂಚ ಎಷ್ಟು ಬರುತ್ತೆ ಅಂತ ಯೋಚನೆ ಮೊದಲು ಕೈ ಬಿಡಿ. ಮರಳ ಸಮಸ್ಯೆ ಇದೆ, ಇವತ್ತು ನಿರ್ಮಾಣ ವಲಯ ಧಕ್ಕೆ ಆಗ್ತಾ ಇದೆ. ಅದಕ್ಕೆ ಆಲ್ಟರ್ನೇಟ್ ಟರ್ಮ್ ಅಂದ್ರೆ ಎಂ ಸ್ಯಾಂಡ್ ತಂದಿದ್ರೆ. ಎಂ ಸ್ಯಾಂಡ್ ನಲ್ಲಿ ಏನು ಸಾಧಕ ಬಾಧಕಗಳಿದೆ ಅಂತ ಇವತ್ತು ಸೈನ್ಸ್ ಅಲ್ಲಿರೋಂತ ಇಂಜಿನಿಯರ್ಗಳನ್ನ ಉಪಯೋಗಿಸಿ ನೀವು ಹೇಳಲಿಕ್ಕೆ ರೆಡಿ ಇಲ್ಲ. ಪ್ರಶ್ನೆ ಏನು ಅಂತಂದ್ರೆ, ನಿಮ್ದು ಯಾವಾಗ್ಲೂ ಬರೀ ಜನರನ್ನ ಭಾವನಾತ್ಮಕವಾಗಿ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ಏನ್ ಬೇಕು ಅದನ್ನ ತಂತ್ರಗಳು ಮಾಡ್ಲಿಕ್ಕೆ ಕೊಟ್ಟಿದ್ರು, ನಾವು ಇದನ್ನ ಒಪ್ಪಲಿಕ್ಕೆ ತಯಾರಿಲ್ಲ. ಸಿಐಟಿಒ ಸಂಘಟನೆ 1989. ಶಾಸಕ ಡಾ ರಫೀಕ್ ಅಹಮದ್ ಕಾರ್ಮಿಕರಿಂದ ಮನವಿ ಸ್ವೀಕರಿಸಿ ಈ ಸಂಬಂಧ ಸರ್ಕಾರದ ಜೊತೆ ಮತ್ತು ಕಾರ್ಮಿಕ ಸಚಿವರೊಂದಿಗೆ ಚರ್ಚಿಸಿ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಗೌರವಾಧ್ಯಕ್ಷ ಟಿಎಂ ಗೋವಿಂದರಾಜು, ರಾಮಚಂದ್ರ, ಶ್ರೀಧರ್ ಇತರರು ಹಾಜರಿದ್ದರು. ಹಿರಿಯ ರಂಗಭೂಮಿ ಕಲಾವಿದ ಕೃಷ್ಣಪ್ಪ ರವರಿಗೆ ಇದೇ 30ರಂದು ರಜತ ಕಿರೀಟ ಧಾರಣೆ ಕಾರ್ಯಕ್ರಮ ನಡೆಯಲಿದೆ. ಹಿರಿಯ ರಂಗಭೂಮಿ ಕಲಾವಿದ ಎನ್ ಕೃಷ್ಣಪ್ಪ ಅವರಿಗೆ ರಜತ ಕಿರೀಟ ಧಾರಣೆ ಹಾಗೂ ಸಂಪೂರ್ಣ ರಾಮಾಯಣ ನಾಟಕ ಏರ್ಪಡಿಸಲಾಗಿದೆ ಎಂದು ರಂಗಭೂಮಿ ಕಲಾವಿದ ಜಗದೀಶ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎನ್ ಕೃಷ್ಣಪ್ಪ ಹಲವು ವರ್ಷಗಳಿಂದ ನಾಟಕಗಳಲ್ಲಿ ಅಭಿನಯಿಸುತ್ತಾ ವಿವಿಧ ಪಾತ್ರಗಳಲ್ಲಿ ಮಿಂಚಿದ್ದಾರೆ. 50 ವರ್ಷಗಳ ಕಾಲ ಸೇವೆಯಲ್ಲಿ 263 ಬಾರಿ ಮಂತರಿ ಪಾತ್ರದಲ್ಲಿ ಮಿಂಚಿದ್ದಾರೆ. ಅದೇ ರೀತಿ ಶಕುನಿ ಪಾತ್ರದ ಅಭಿನಯ ಎಲ್ಲರ ಮೆಚ್ಚುಗೆ ಗಳಿಸಿದೆ. ಇಂಥ ಕಲಾವಿದನಿಗೆ ಭಾವನ ಸಾಂಸ್ಕೃತಿಕ ವೇದಿಕೆಯಿಂದ ರಜತ ಕಿರೀಟ ಧಾರಣೆ ಮಾಡಲಾಗುವುದು ಎಂದರು. ಜುಲೈ 30ರ ಭಾನುವಾರ ನಗರದ ಡಾ ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅದೇ ದಿನ ಸಂಪೂರ್ಣ ರಾಮಾಯಣ ನಾಟಕ ನಡೆಯಲಿದೆ. ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಡಾ ರಫೀಕ್ ಅಹಮದ್, ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್, ಜೆಡಿಎಸ್ ಮುಖಂಡ ಗೋವಿಂದರಾಜು, ಡಾ ಲಕ್ಷ್ಮಣ್ ದಾಸ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ರಂಗಭೂಮಿ ಕಲಾವಿದ ರಂಗರಾಜು ರಂಗಸ್ವಾಮಿ ಸುದ್ದಿಗೋಷ್ಠಿಯಲ್ಲಿದ್ದರು. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಚೌಧರಿ ನಾಗೇಶ್, ಗೋವಿಂದರಾಜ್ ಗೌಡರನ್ನ ಬಿಜೆಪಿಯಿಂದ ಅಮಾನತು ಮಾಡಲಾಗಿದೆ ಎಂದು ತುರುವೇಕೆರೆಯಲ್ಲಿ ದುಂಡ ರೇಣುಕಯ್ಯ ತಿಳಿಸಿದರು. ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂಬ ಆರೋಪದ ಮೇರೆಗೆ ಬಿಜೆಪಿ ಮುಖಂಡರಾದ ಡಾ ಚೌಧರಿ ನಾಗೇಶ್ ಮತ್ತು ಎಂಎಲ್ ಗೋವಿಂದರಾಜು ಗೌಡ ಅವರನ್ನು ಪಕ್ಷದಿಂದ ಅಮಾನತು ಮಾಡಲಾಗಿದೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ದುಡ್ಡ ರೇಣುಕಯ್ಯ ತಿಳಿಸಿದ್ದಾರೆ. ತುರುವೇಕೆರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದ ಅಭ್ಯರ್ಥಿಯೆಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮಸಾಲ ಜಯರಾಮ್ ಅವರ ಹೆಸರನ್ನ ಅಧಿಕೃತವಾಗಿ ಘೋಷಿಸಿ ಪಕ್ಷ ಸಂಘಟನೆಗೆ ಒತ್ತು ನೀಡಲು ಆದೇಶಿಸಿದ್ದಾರೆ. ಆದರೆ ಕೆಲವು ಮಂದಿ ಪಕ್ಷದ ಕಾರ್ಯಕರ್ತರ ನಡುವೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಈಗಾಗಲೇ ಕ್ಷೇತ್ರಾದ್ಯಂತ ಹಲವು ಪಕ್ಷದ ಮುಖಂಡರು ಆಗಮಿಸಿ ಪಕ್ಷ ಸಂಘಟನೆ ಮಾಡಲು ಹಳ್ಳಿ ಹಳ್ಳಿಗಳಲ್ಲಿ ಸಂಚರಿಸಿ ಹೋರಾಟ ಮಾಡುತ್ತಿದ್ದಾರೆ. ಪಕ್ಷ ಸಂಘಟನೆ ಕುಂದು ತರುವ ಕೆಲಸವನ್ನ ಕೆಲವು ಪಟ್ಟುಬದ್ದ ಹಿತಾಸಕ್ತಿಗಳು ಮಾಡುತ್ತಿದ್ದಾರೆ. ಇದರಿಂದಾಗಿ ಪಕ್ಷದ ಕಾರ್ಯಕ್ರಮದಲ್ಲಿ ಗೊಂದಲ ಉಂಟಾಗುತ್ತಿದೆ ಎಂದರು. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಪಕ್ಷದ ಮುಖಂಡರ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ. ಅಲ್ಲದೆ ಮಾಧ್ಯಮಗಳ ಮೂಲಕ ಪಕ್ಷ ವಿರೋಧಿ ಹೇಳಿಕೆಗಳನ್ನು ನೀಡಿ ಪಕ್ಷದ ನೀತಿಗೆ ಭಂಗ ಉಂಟು ಮಾಡಿದ್ದಾರೆ. ಆದ್ದರಿಂದ ಪ್ರಥಮ ಹಂತವಾಗಿ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟುಮಾಡಲು ಪ್ರಮುಖ ಕಾರಣಕರ್ತ ಡಾ ಚೌಧರಿ ನಾಗೇಶ್ ಮತ್ತು ಎಂಎಲ್ ಗೋವಿಂದರಾಜು ಗೌಡರನ್ನ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಎಂದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಂದ ಅರವಿಂದ ಲಿಂಬಾವಳಿ ಅವರು ಬಂದಾಗ ಮತ್ತೆ ಜಿಲ್ಲೆಗೆ ಕೂಡ ಗೊಂದಲಗಳ ಬಗ್ಗೆ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ವರದಿಯನ್ನ ಶಿಸ್ತು ಕ್ರಮ ತೆಗೆದುಕೊಳ್ಳಲು ವರದಿಯನ್ನು ಕೊಟ್ಟಿದ್ದು, ಅದರಂತೆ ಅವರ ಆದೇಶದ ಮೇರೆಗೆ ಇಲ್ಲಿನ ಮುಖಂಡರುಗಳಾದಂಥ ಡಾಕ್ಟರ್ ಚೌಧರಿ ನಾಗೇಶ್ ಹಾಗೂ ಗೋವಿಂದರಾಜೇಗೌಡ ಇವರನ್ನ ಪಕ್ಷದಿಂದ ಅಮಾನತುಗೊಳಿಸಿ ಆದೇಶವನ್ನು ಕಳಿಸಿದ್ದಾರೆ. ಅದೇ ರೀತಿ ಇನ್ನು ಉಳಿದ 24ನೇ ತಾರೀಕು ನಡೆದಂಥ ಕಾರ್ಯಕ್ರಮದಲ್ಲಿ ಇನ್ನೂ ಕೆಲವು ಮುಖಂಡರುಗಳು ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ, ಪಕ್ಷದ ಸಂಘಟನೆಗೆ ಕೈಜೋಡಿಸಿ ಪಕ್ಷವನ್ನು ಬಲವರ್ಧನೆಗೊಳ್ಳಲು ಸಹಕರಿಸಿ, ಅದೇ ರೀತಿ ಗೊಂದಲದ ಹೇಳಿಕೆಯನ್ನು ನೀಡದೆ ಪಕ್ಷದಲ್ಲಿ ಬಂದು ಭಾಗವಹಿಸಿ ಅಂತ ಕೇಳ್ತಾ ಇದ್ದೇನೆ. ಪಕ್ಷ ಇದೇ ರೀತಿ ಮುಂದುವರೆದ್ರೆ ಅವರ ವಿರುದ್ಧ ಕೂಡ
ಶಿಸ್ತು ಕ್ರಮ ತೆಗೆದುಕೊಳ್ಳಲು ನಾನು ಜಿಲ್ಲಾಧ್ಯಕ್ಷರಿಗೆ ಒಂದು ವರದಿಯನ್ನ ಕೊಡ್ತಾ ಇದ್ದೇನೆ. ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ರಾಮಣ್ಣ, ರಾಜ್ಯ ಪರಿಷತ್ ಸದಸ್ಯ ಡಿಆರ್ ಬಸವರಾಜು, ಪಕ್ಷದ ವಕ್ತಾರ ಮುದ್ದೇಗೌಡ ಇತರರು ಎದುರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.